नमस्कार वीक्षकरे, वेल्थ इन्फो चैनल के स्वागत। नानु निम्म सुमंत वीक्षकरे। इवत्तिन ई ओंदु वीडियोदल्ली कळेद ओंदु वारदल्ली आगिरतक्कंत केलवोंदु कॉर्पोरेट एक्शन ना निम्म मुंदे डिस्कस माड्ता इद्दीनि। इदरिंद नीवु याव तर बेनिफिट पडिबहुदु अन्नोदु कूड ई ओंदु वीडियोदल्ली हेळ्ता इद्दीनि। ई ओंदु माहिति निमगे उपयुक्तवागिद्रे वीडियोन नीवु तप्पदे लाइक माडि, हागे निम्म ओंदु फ्रेंड सर्कल अल्लू कूड शेर माडि। नम्म चानल गे नीवु इन्नु सब्स्क्राइब आगिल्ल अंतंद्रे प्लीज सब्स्क्राइब आगि नम्मन्न प्रोत्साहिसि अंत हेळि ना निमगे केळ्कोंता इद्दीनि। सो फस्ट ना कॉर्पोरेट एक्शन अंत बंदा कंपनी शेर मेले आगतक परिणाम अथवा कंपनी डिसीजन अवने ना कॉर्पोरेट एक्शन अंत करी। बोनस इश्यू आगते, स्टॉक स्प्लिट आगते, राइट इश्यूस आगते, सो ईवन डिविडेंड इवेलो बंदूँ कंपनी बरतक कॉर्पोरेट एक्शन अंत ना करी। सो मोदले कॉर्पोरेट एक्शन बंदू SRF लिमिटेड यारे SRF शेर्स बै मतर और वो शेर के नाकु शेर तरह बोनस ಕೊಡ್ತಿದ್ದಾರೆ। ಅಂದ್ರೆ ನಿಮ್ಮತ್ರ 10 ಶೇರ್ ಇತ್ತಪ್ಪಂದ್ರೆ 50 ಶೇರ್ ಆಗುತ್ತೆ। ಸೋ ನಿಮ್ಮತ್ರ 100 ಶೇರ್ ಇತ್ತಪ್ಪಂದ್ರೆ 500 ಶೇರ್ ಆಗುತ್ತೆ। ಬಟ್ ಯಾವತ್ತ ಅವರು ಈ ಒಂದು ಬೋನಸ್ ನ ಕೊಡ್ತಾರೆ ಅವತ್ತಿನ ದಿನ ಸ್ಟಾಕ್ ಪ್ರೈಸ್ ಅನ್ನೋದು ಬಂದ್ಬಿಟ್ಟು ಕಡಿಮೆ ಆಗುತ್ತೆ। ಇವತ್ತಿನ ದಿನ ನಿಮ್ಮ ಏನು ಪ್ರೈಸ್ ಇರುತ್ತೆ ಅದೇ ಒಂದು ಪ್ರೈಸ್ ನಿಮ್ಮ ಇವತ್ತಿನ ದಿನ ನಿಮ್ಮ ಒಂದು ಓವರ್ ಆಲ್ ಇನ್ವೆಸ್ಟ್ಮೆಂಟ್ ಏನಿರುತ್ತೆ ಅಷ್ಟೇ ಆಗುತ್ತೆ। ಬಟ್ ಸ್ಟಾಕ್ ಪ್ರೈಸ್ ಬಂದ್ಬಿಟ್ಟು ಸ್ಪ್ಲಿಟ್ ಆಗುತ್ತೆ। ಸೋ ಫೇಸ್ ವ್ಯಾಲ್ಯೂ ದಲ್ಲಿ ಯಾವುದೇ ತರಹದ ಚೇಂಜಸ್ ಆಗೋದಿಲ್ಲ ಬೋನಸ್ ಇಶ್ಯೂ ಮಾಡಿದಾಗ। ನೆಕ್ಸ್ಟ್ ಎರಡನೇ ಕಾರ್ಪೊರೇಟ್ ಆಕ್ಷನ್ ಬಂದ್ಬಿಟ್ಟು ವೇದಾಂತ ಲಿಮಿಟೆಡ್ ಇಂದ। ವೇದಾಂತ ಲಿಮಿಟೆಡ್ ಅವರು ಇವತ್ತಿನ ದಿನ ಸೆಪ್ಟೆಂಬರ್ 1ನೇ ತಾರೀಕು ಬೋರ್ಡ್ ಆಫ್ ಮೀಟಿಂಗ್ ಅಲ್ಲಿ ಅವರು ಡಿವಿಡೆಂಡ್ ನ ಅನೌನ್ಸ್ಮೆಂಟ್ ಮಾಡಿದ್ದಾರೆ। ಯಾರೆಲ್ಲ ವೇದಾಂತ ಲಿಮಿಟೆಡ್ ಶೇರ್ ನ ಬೈ ಮಾಡಿರ್ತಾರೆ ಅವರಿಗೆ ಅವರು 18 ರೂಪಾಯಿ 50 ಪೈಸೆ ಡಿವಿಡೆಂಡ್ ಅವರು ಕೊಡ್ತಿದ್ದಾರೆ। ಸೋ ರೆಕಾರ್ಡ್ ಡೇಟ್ ಬಂದ್ಬಿಟ್ಟು, ಸೋ ಯಾರೆಲ್ಲ ಎಲಿಜಿಬಲ್ ಇರ್ತಾರೆ ಅಂತಂದ್ರೆ ಯಾರೆಲ್ಲ ವೇದಾಂತ ಲಿಮಿಟೆಡ್ ಶೇರ್ಸ್ ನ ಸೆಪ್ಟೆಂಬರ್ 9 ಅಥವಾ ಅದಕ್ಕಿಂತ ಮುಂಚೆ ಯಾರೆಲ್ಲ ವೇದಾಂತ ಲಿಮಿಟೆಡ್ ನ ಬೈ ಮಾಡಿರ್ತಾರೆ ಅವರೆಲ್ಲರೂ ಕೂಡ ಈ ಒಂದು ಡಿವಿಡೆಂಡ್ ಗೆ ಎಲಿಜಿಬಲ್ ಆಗ್ತಾರೆ। ಸೋ ಸೆಪ್ಟೆಂಬರ್ 9 ನಂತರ ಯಾರೆಲ್ಲ ಈ ಒಂದು ಶೇರ್ಸ್ ನ ತಗೊಂತಾರೆ ಅವರ ಯಾರಿಗೂ ಕೂಡ ಡಿವಿಡೆಂಡ್ ಅನ್ನೋದು ಬರೋದಿಲ್ಲ। ಕೇವಲ ಡಿವಿಡೆಂಡ್ ಗೋಸ್ಕರ ನೀವು ಶೇರ್ಸ್ ನ ಬೈ ಮಾಡಬೇಡಿ ಅಂತ ನಾನು ನಿಮಗೆ ಹೇಳ್ತೀನಿ। ಆಲ್ರೆಡಿ ನೀವು ಈ ಒಂದು ಶೇರ್ ನ ಬೈ ಮಾಡಿದ್ರೆ ನೀವು ಕಂಟಿನ್ಯೂ ಮಾಡಬಹುದು। ಸೋ ಮೂರನೇ ಕಾರ್ಪೊರೇಟ್ ಆಕ್ಷನ್ ಬಂದ್ಬಿಟ್ಟು ಭಾರತೀಯ ಏರ್ಟೆಲ್ ಇಂದ। ಸೋ ಸಂಪೂರ್ಣವಾಗಿ ಕೇಳಿ ನೀವು ಯಾವ ತರ ಇದರ ಲಾಭ ಪಡೆಯಬಹುದು ಅಂತ ಹೇಳಿ ನಾನು ನಿಮಗೆ ಹೇಳ್ತಾ ಇದೀನಿ। ಸೋ ಭಾರತೀಯ ಏರ್ಟೆಲ್ ಅವರು ರೈಟ್ ಇಶ್ಯೂ ಮೂಲಕ 21,000 ಕೋಟಿ ರೂಪಾಯಿಗಳನ್ನು ಕಲೆಕ್ಟ್ ಮಾಡ್ಕೊಂತಿದ್ದಾರೆ। ಫಸ್ಟ್ ನಾವು ರೈಟ್ ಇಶ್ಯೂಸ್ ಅಂದ್ರೆ ಏನಂತ ನಾವು ತಿಳ್ಕೊಂತ ಹೋಗೋಣ। ರೈಟ್ ಇಶ್ಯೂಸ್ ಅಂತಂದ್ರೆ ಕಂಪನಿಗೆ ಏನಾಗುತ್ತೆ, ದುಡ್ಡಿನ ಅವಶ್ಯಕತೆ ಉಂಟಾಗುತ್ತೆ, ಅವಾಗ ಅವರು ಒಂದು ಬ್ಯಾಂಕ್ಗಳ ಮೊರೆ ಹೋಗಬಹುದು ಅಥವಾ ಇಲ್ಲಾಂತಂದ್ರೆ ನೆಕ್ಸ್ಟ್ ಇಕ್ವಿಟಿ ಮೂಲಕ ಕೂಡ ಅವರು ದುಡ್ಡನ್ನು ಕಲೆಕ್ಟ್ ಮಾಡ್ಕೋಬಹುದು, ದುಡ್ಡನ್ನು ಸಂಗ್ರಹ ಮಾಡ್ಕೋಬಹುದು। ಇವಾಗ ಬ್ಯಾಂಕ್ಗೆ ಹೋದ್ರೆ ಅವರಲ್ಲಿ ಮತ್ತೆ ಲೋನ್ ಕೊಟ್ಟು ಲೋನ್ ತಗೊಂಡ್ರೆ ಅದಕ್ಕೆ ಇಂಟ್ರೆಸ್ಟ್ ಎಲ್ಲ ಪೇ ಮಾಡಬೇಕಾಗುತ್ತೆ। ಅದರ ಬದಲು ಇವರೇನು ಮಾಡ್ತಾರೆ, ಎಕ್ಸಿಸ್ಟಿಂಗ್ ಇನ್ವೆಸ್ಟರ್ಸ್ಗೆ ಯಾರೆಲ್ಲ ಈ ಒಂದು ಭಾರತೀಯ ಏರ್ಟೆಲ್ ಶೇರ್ಸ್ನ ಬೈ ಮಾಡಿರ್ತಾರಲ್ಲ ಅವ್ರಿಗೊಂದು ಆಫರ್ನ ಕೊಡ್ತಾರೆ। ಇವತ್ತಿನ ದಿನ ಮಾರ್ಕೆಟಲ್ಲಿ ಈ ಒಂದು ಪ್ರೈಸ್ನಲ್ಲಿ ಶೇರ್ ನಡೀತಾ ಇದೆ, ನಾವು ಬೇಕಿದ್ರೆ ನಿಮಗೆ ಡಿಸ್ಕೌಂಟಲ್ಲಿ ನಿಮಗೆ ಶೇರ್ಸ್ನ ಕೊಡ್ತೀವಿ। ಸೊ ನಿಮಗೆ ನಮ್ಮ ಕಂಪ್ನಿಯಲ್ಲಿ ಏನಾದರೂ ಕಾನ್ಫಿಡೆನ್ಸ್ ಇತ್ತಂದರೆ, ಒಂದು ಗ್ರೋತ್ ಇದೆ ಅಂತ ನಿಮ್ಗೆ ಅನಿಸಿದ್ರೆ ನೀವು ಬೇಕಿದ್ರೆ ನಮ್ಮ ಶೇರ್ಸ್ನ ಬೈ ಮಾಡ್ಬೋದು ಅಂತೇಳಿ ಒಂದು ಎಕ್ಸಿಸ್ಟಿಂಗ್ ಇನ್ವೆಸ್ಟರ್ಸ್ಗೆ ಒಂದು ರೈಟ್ನ ಹಕ್ಕನ್ನ ಕೊಡ್ತಾರೆ। ಸೊ ಇವತ್ತಿನ ದಿನ ಭಾರತೀಯ ಏರ್ಟೆಲ್ ಬಂದ್ಬಿಟ್ಟು 660 ರೂಪಾಯಿದಲ್ಲಿ ಅದು ನಡೀತಾ ಇದೆ। ಇವರು ಆಫರ್ ಮಾಡಿರ್ತಕ್ಕಂಥ ರೈಟ್ ಇಶ್ಯೂ ಪ್ರೈಸ್ ಬಂದ್ಬಿಟ್ಟು 535 ರೂಪಾಯಿ। ಅಂದರೆ ಯಾರೆಲ್ಲ ಭಾರತೀಯ ಏರ್ಟೆಲ್ ಶೇರ್ಸ್ನ ಬೈ ಮಾಡಿರ್ತಾರೆ ಇವತ್ತಿನ ದಿನ ಅವರಿಗೆ ಕಂಪ್ನಿ ಏನು ಮಾಡ್ತಾ ಇದೆ, ಇವತ್ತಿನ ದಿನ ಶೇರ್ ಪ್ರೈಸ್ ಬಂದ್ಬಿಟ್ಟು 650 ರೂಪಾಯಿದಲ್ಲಿ ನಡೀತಾ ಇದೆ। ಬಟ್ ಅವರು ಎಕ್ಸಿಸ್ಟಿಂಗ್ ಇನ್ವೆಸ್ಟರ್ಸಿಗೆ ಒಂದು ಆಫರ್ ಪ್ರೈಸಲ್ಲಿ 535 ರೂಪಾಯಿದಲ್ಲಿ ಒಂದು ರೈಟ್ನ ಹಕ್ಕನ್ನು ಕೊಡ್ತಿದ್ದಾರೆ। ನೀವು ಬೇಕಿದ್ರೆ ಈ ಒಂದು ಶೇರ್ಸ್ನ ಪರ್ಚೇಸ್ ಮಾಡ್ಬೋದು, ನಮ್ಗೆ ಒಂದು ದುಡ್ಡಿನ ಅವಶ್ಯಕತೆ ಇದೆ, ನೀವು ನಮ್ಮ ದುಡ್ಡು ಕೊಟ್ಟರೆ ನಾನು ನಿಮಗೆ ಶೇರ್ ಕೊಡ್ತೀವಿ ಅಂತೇಳಿ ಆ ಥರ। ಸೊ ಈಗ ಆಲ್ರೆಡಿ ಹೈ ಪ್ರೈಸಲ್ಲೇ ನಡೀತಾ ಇದೆ। ಸೊ ಇವರು 535 ರೂಪಾಯಿ ಕಡಿಮೆ ಪ್ರೈಸ್ಗೆ ಶೇರ್ಸ್ನ ಕೊಡ್ತೀವಿ ಅಂತಂದರೆ ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡ್ತಾರೆ, ಅದಕ್ಕೆ ಅವರು ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇರ್ತಾರೆ। ಅದೇನಪ್ಪ ಅಂತಂದರೆ ಯಾರೆಲ್ಲ ಈ ಒಂದು ಭಾರತೀಯ ಏರ್ಟೆಲ್ ಶೇರ್ಸ್ದು 14 ಶೇರ್ಸ್ ಹೊಂದಿದ್ದಾರೆ ಅವ್ರು ಮಾತ್ರ ಒಂದು ಶೇರ್ಸ್ನ ಈ ಒಂದು ರೈಟ್ ಇಶ್ಯೂ ಮೂಲಕ ಅವರು ಪಡಿಬೋದು ಅಂತೇಳಿ। ಸೊ ನಿಮ್ಮ ಹತ್ರ 14 ಶೇರ್ಸ್ ಇತ್ತಂದ್ರೆ ನೀವು ಒಂದು ಶೇರ್ಸ್ಗೆ ನೀವು ಅಪ್ಲೈ ಮಾಡ್ಬೋದು, ನಿಮ್ಮ ಹತ್ರ 140 ಶೇರ್ಸ್ ಇತ್ತಪ್ಪ ಅಂದರೆ ನೀವು 10 ಶೇರ್ಸ್ಗೆ ನೀವು ಅಪ್ಲೈ ಮಾಡ್ಬೋದು, ನಿಮ್ಮ ಹತ್ರ 1400 ಶೇರ್ ಇತ್ತಪ್ಪ ಅಂದರೆ ನೀವು 100 ಶೇರ್ಸ್ಗೆ ಈ ಒಂದು ರೈಟ್ ಇಶ್ಯೂಸಲ್ಲಿ ನೀವು ಅಪ್ಲೈ ಮಾಡ್ಬೋದು। ಈ ಥರ ಈ ಒಂದು ರೈಟ್ ಇಶ್ಯೂಸ್ ವರ್ಕ್ ಆಗುತ್ತೆ। ಇದರಿಂದ ಏನಾಗುತ್ತೆ, ಎಕ್ಸಿಸ್ಟಿಂಗ್ ಇನ್ವೆಸ್ಟರ್ಸ್ಗೂ ಕೂಡ ಒಂದು ಸ್ವಲ್ಪ ಬೆನಿಫಿಟ್ ಸಿಗುತ್ತೆ, ಏನಕ್ಕಂದರೆ ಆಲ್ರೆಡಿ ಡಿಸ್ಕೌಂಟ್ ಪ್ರೈಸಲ್ಲಿ ಶೇರ್ಸ್ಗಳು ಸಿಗ್ತಾಯಿದ್ದಾವೆ, ಕಂಪ್ನಿಗೂ ಕೂಡ ಒಂದು ದೊಡ್ಡ ಅಮೌಂಟು ಕಲೆಕ್ಟ್ ಆಗುತ್ತೆ। ಇದ್ರದ್ದು ಎಕ್ಸ್ ಡೇಟ್ ಇನ್ನೂ ಕೂಡ ಅವರು ಅನೌನ್ಸ್ಮೆಂಟ್ ಮಾಡಿಲ್ಲ, ಸದ್ಯದಲ್ಲಿ ಅವರು ಅನೌನ್ಸ್ಮೆಂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ। ಯಾರೆಲ್ಲ ಆ ಒಂದು ಡೇಟ್ ಒಳಗಡೆ ಆ ಒಂದು ಶೇರ್ಸ್ನ ಬೈ ಮಾಡಿರ್ತಾರೆ ಅವರೆಲ್ಲರಿಗೂ ಕೂಡ ಒಂದು ಲೆಟರ್ ಬರುತ್ತೆ। ಸೊ ಅದನ್ನು ನೀವು ಅಪ್ಲೈ ಮಾಡಬೇಕಾಗುತ್ತೆ, ಆ ಒಂದು ಲೆಟರಿಂದ ನೀವು ಬ್ಯಾಂಕಲ್ಲಿ ಹೋಗಿ ನೀವು ಅಪ್ಲೈ ಮಾಡಬೇಕು। ರೈಟ್ ಇಶ್ಯೂಸ್ ಯಾವ ಥರ ವರ್ಕ್ ಆಗುತ್ತೆ ಅಂತೇಳಿ ಒಂದು ಡೀಟೇಲ್ ವೀಡಿಯೋನ ನನ್ನ ಚಾನಲಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ನಿಮ್ಮ ವೀಡಿಯೋ ಮೇಲೆ ಕಾಣ್ತಕ್ಕಂಥ ಐ ಐಕನಲ್ಲೂ ಕೂಡ ಅದನ್ನು ಆ್ಯಡ್ ಮಾಡಿರ್ತೀನಿ, ಅಲ್ಲಿಂದ ನೀವು ನೋಡ್ಬೋದು, ನಿಮ್ಗೆ ಗೊತ್ತಾಗುತ್ತೆ। ಅದರಲ್ಲಿ ನಾನು ಡೀಟೇಲಾಗಿ ಹೇಳಿದ್ದೀನಿ, ಅಲ್ಲೂ ಕೂಡ ಭಾರತೀಯ ಏರ್ಟೆಲ್ಲೇ ಒಂದು 2 ವರ್ಷದಿಂದ ರೈಟ್ ಇಶ್ಯೂನ ಅವರು ಅನೌನ್ಸ್ಮೆಂಟ್ ಮಾಡಿದರು, ಅದರದೇ ವೀಡಿಯೋ ಮಾಡಿದೆ। ಸೊ ನಿಮಗೆ ಆ ಒಂದು ವೀಡಿಯೋ ನೋಡಿದ್ರೆ ನಿಮಗೆ ಸ್ವಲ್ಪ ಕ್ಲಿಯರಾಗಿ ಅರ್ಥ ಆಗುತ್ತೆ। ಸೊ ಇದರಲ್ಲಿ ಕೆಲವೊಂದು ಟರ್ಮ್ಸ್ ಇದಾವೆ ಪೇಮೆಂಟ್ದು ಯಾವ ಥರ ಅಂತಂದರೆ, ಇವಾಗ ನೀವೇನಾದರೂ ಈ ಒಂದು ರೈಟ್ ಇಶ್ಯೂಸಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಬೇಕಂತ ಮಾಡ್ಕೊಂಡಿದ್ದೀವಿ, ನೀವು ಇವಾಗಲೇ ಫುಲ್ ಪೇಮೆಂಟ್ ಮಾಡಬೇಕಾಗಿಲ್ಲ, ಅದು ಕೂಡ ಒಂದು ಆಫರ್ನ ಕೊಟ್ಟಿದ್ದಾರೆ ನೋಡಿ। ಓಕೆ, ನೀವೇನು ಮಾಡ್ಬೋದು ಅಂತಂದರೆ, ಇವಾಗ ಒಂದು ಶೇರ್ಗೆ 500
ಮೂವತ್ತೈದು ರೂಪಾಯಿ ಇದೆ. ಸೊ ನೀವು ಈಗ ಆಲ್ರೆಡಿ ಒಂದು 10-15 ಶೇರ್ಸ್ಗೆ ನೀವು ಎಲಿಜಿಬಲ್ ಇದ್ರೆ ಅಥವಾ ನೀವು 100 ಶೇರ್ಸ್ಗೆ ನೀವು ಎಲಿಜಿಬಲ್ ಇದ್ರಪ್ಪ ಅಂದರೆ ನೀವು 100 ಶೇರ್ದ ಅಮೌಂಟ್ ನೀವು ಈಗಲೇ ಪೇ ಮಾಡಬೇಕಾಗಿಲ್ಲ. ನೀವು ಇವಾಗ ಜಸ್ಟ್ ಒಂದು 25% ಆಫ್ ಅಮೌಂಟ್ ಪೇ ಮಾಡಿದರೆ ಸಾಕು. ನೆಕ್ಸ್ಟ್ 75% ಅಮೌಂಟ್ ಇದೆಯಲ್ಲ, ಅದನ್ನು ನೀವು ಎರಡು ಕಂತುಗಳಲ್ಲಿ ನೀವು ಪೇ ಮಾಡಬೇಕಾಗತ್ತೆ. ಓಕೆ, ಅದಕ್ಕೆ ಅವರು 3 ವರ್ಷ ಟೈಮ್ ಕೊಡ್ತಾರೆ. ಸೊ ಈ ಒಂದು ರೈಟ್ ಇಶ್ಯೂ ಮೂಲಕ ಅಮೌಂಟ್ ಏನು ಕಲೆಕ್ಟ್ ಆಗುತ್ತಲ್ಲ, ಈ ಒಂದು ಶೇರ್ಸ್ನ ಅವರು ಸಪ್ರೇಟಾಗಿ ಲಿಸ್ಟ್ ಮಾಡ್ತಾರೆ ಮಾರ್ಕೆಟಲ್ಲಿ. ನಾನು ಆಲ್ರೆಡಿ ರಿಲಯನ್ಸ್ ರೈಟ್ ಇಶ್ಯೂಸ್ ಒಂದು ವಿಡಿಯೋ ನಾನು ಆಲ್ರೆಡಿ ಮಾಡಿದ್ದೀನಿ. ಸೊ ಅದು ಯಾವ ಥರ ಲಿಸ್ಟ್ ಆಗುತ್ತೆ ಮತ್ತು ನೀವು ಯಾವ ಥರ ಪೇಮೆಂಟ್ ಮಾಡಬೇಕಂತೇಳಿ ಅದನ್ನು ಕೂಡ ವಿಡಿಯೋ ಮೇಲೆ ಕಾಣ್ತಕ್ಕಂಥ ಐ ಐಕನಲ್ಲಿ ಹಾಕಿರ್ತೀನಿ. ಇವನ್ನೆಲ್ಲವನ್ನು ನೋಡಿದರೆ ನಿಮಗೊಂದು ಕಂಪ್ಲೀಟ್ ಐಡಿಯಾ ಬರುತ್ತೆ ಈ ಒಂದು ರೈಟ್ ಇಶ್ಯೂಸ್ ಯಾವ ಥರ ವರ್ಕ್ ಆಗುತ್ತೆ. ಇನ್ ಕೇಸ್ ನಾವು ಇವಾಗ 25% ಅಮೌಂಟ್ ಪೇ ಮಾಡಿರ್ತೀವಿ, ನೆಕ್ಸ್ಟ್ ಫುಲ್ ಪೇಮೆಂಟ್ ಅವ್ರು ಯಾವ ಥರ ತೊಗೊಂತಾರೆ ಅನ್ನೋದು ಕೂಡ ನಿಮಗೆ ಗೊತ್ತಾಗುತ್ತೆ. ಈ ಒಂದು ರಿಲಯನ್ಸ್ ರೈಟ್ ಇಶ್ಯೂಸ್ ಕೂಡ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿತ್ತು. ಕಂಪ್ಲೀಟ್ 54,000 ಕ್ರೋರ್ಸು ಅವ್ರದ್ದೆಲ್ಲ ಫುಲ್ಲಿ ಸಬ್ಸ್ಕ್ರೈಬ್ ಆಗಿತ್ತು. ಏನಕ್ಕೆ ಅದನ್ನ ಸಪ್ರೇಟಾಗಿ ಲಿಸ್ಟ್ ಮಾಡ್ತಾರಂತಂದರೆ ಈ ಶೇರ್ಸ್ಗಳನ್ನ ಯಾರೆಲ್ಲ ಬೈ ಮಾಡಿರ್ತಾರಲ್ಲ ಅವರು ಇನ್ನು ಪೆಂಡಿಂಗ್ ಅಮೌಂಟ್ ಪೇ ಮಾಡಬೇಕಾಗಿರುತ್ತೆ. ಸೊ ಹಾಗಾಗಿ ಈ ಶೇರ್ಸ್ಗಳನ್ನ ಅವರು ಸಪ್ರೇಟಾಗಿ ಲಿಸ್ಟ್ ಮಾಡ್ತಾರೆ. ಸೊ ಅವರು 2 ಟೈಮ್ಸಲ್ಲಿ ನಿಮ್ಮಿಂದ ಅಮೌಂಟ್ ಕಲೆಕ್ಟ್ ಮಾಡ್ಕೊತಾರೆ. ಫಸ್ಟ್ ಟೈಮಲ್ಲಿ ನೀವು 25% ಅಮೌಂಟ್ ಪೇ ಮಾಡಿರ್ತಾರೆ, ನೆಕ್ಸ್ಟ್ ಇನ್ನು 75% ಅಮೌಂಟ್ನ ಅವರು ಎರಡು ಕಂತುಗಳಲ್ಲಿ ನಿಮ್ಮಿಂದ ತೊಗೊತಾರಲ್ಲ. ಸೊ ಆಗಿನ ಟೈಮಲ್ಲಿ ಒಂದನೇ ಕಂತು ಬಂದಾಗ ಈ ಒಂದು ಶೇರ್ಸು ಮಾರ್ಕೆಟಿಂದ ಬ್ಲಾಕ್ ಆಗುತ್ತೆ, ಆಮೇಲೆ ಎರಡನೇ ಕಂತಿಗೂ ಕೂಡ ಬ್ಲಾಕ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಈ ರೈಟ್ ಇಶ್ಯೂ ಶೇರ್ಸ್ನ ಅವರು ಸಪ್ರೇಟಾಗಿ ಮಾರ್ಕೆಟಲ್ಲಿ ಲಿಸ್ಟ್ ಮಾಡ್ತಾರೆ ಈ ಥರ ಟರ್ಮ್ಸ್ ಆ್ಯಂಡ್ ಕಂಡೀಷನಲ್ಲಿ. ಎರಡು ಕಂತ ಅಥವಾ 3 ಕಂತಲ್ಲಿ ಅವರು ಅಮೌಂಟ್ ಕಲೆಕ್ಟ್ ಮಾಡೋ ಟೈಮಲ್ಲಿ. ಲಾಂಗ್ ಟರ್ಮಲ್ಲಿ ನೀವು ಈ ಒಂದು ಭಾರತೀಯ ಏರ್ಟೆಲ್ ಜೊತೆ ನೀವು ಇರಬೇಕಂತ ಮಾಡ್ಕೊಂಡಿದ್ರೆ, ನೀವು ಏನಾದರೂ ಈ ಒಂದು ರೈಟ್ ಇಶ್ಯೂನ ಬೈ ಮಾಡಬೇಕಂತ ಮಾಡ್ಕೊಂಡಿದ್ರು ಕೂಡ ನೀವು ಅಪ್ಲೈ ಮಾಡ್ಬೋದು ಅಂತೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಇದರಿಂದ ಬಂದಿರತಕ್ಕಂಥ ಅಮೌಂಟ್ನ ಅವರು ಈ ಒಂದು ಕಂಪನಿಯ ಒಂದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಅದನ್ನ ಯೂಸ್ ಮಾಡ್ತಾರೆ. ಅವ್ರದ್ದು 4G ಪ್ಲ್ಯಾನ್ನ ಎಕ್ಸ್ಪೆಂಡ್ ಮಾಡೋದಾಗಿರ್ಬೋದು, ಮುಂಬರೋ ದಿನಗಳಲ್ಲಿ ಅವರು 5G ಕೂಡ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ, ಅದಕ್ಕೂ ಕೂಡ ಯೂಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಕೆಲವೊಂದು ಡೆಪ್ಟ್ನ ಪೇ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ನೆಕ್ಸ್ಟ್ ಅವ್ರದ್ದು AGR ಡ್ಯೂಸ್ ಎಲ್ಲ ಪೇ ಮಾಡ್ತಿದೆ, ಅದನ್ನು ಕೂಡ ಯೂಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ 2000 ಫೈನಾನ್ಷಿಯಲ್ ಇಯರ್ 2023 ಈ ಒಂದು ಸ್ಪೆಕ್ಟ್ರಮ್ನ ಅವರು ಬೈ ಮಾಡಬೇಕಾಗುತ್ತೆ, ಅದಕ್ಕೆ ಈ ಒಂದು ಅಮೌಂಟ್ ಕಂಪ್ನಿಗೆ ಬೇಕಾಗುತ್ತೆ, ಅದನ್ನ ಯೂಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ ಕೇಸ್ ಈ ಒಂದು ರೈಟ್ ಇಶ್ಯೂದಲ್ಲಿ ಇವಾಗ ಯಾರು ಕೂಡ ಶೇರ್ ಹೋಲ್ಡರ್ಸ್ ಇವಾಗ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ ಯಾರು ಕೂಡ ಬೈ ಮಾಡ್ತಾ ಇಲ್ಲ ಅಂತಂದರೆ ಅಥವಾ ಫುಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಕಂಪ್ನಿಯವರು ಕೂಡ ಕಂಪ್ನಿ ಪ್ರಮೋಟರ್ಸು ಇದರಲ್ಲಿ ಬೈ ಮಾಡಿ ಇದನ್ನು ಫುಲ್ಲಿ ಸಬ್ಸ್ಕ್ರೈಬ್ ಮಾಡ್ತೀವಿ ಅಂತೇಳಿ ಅವರು ಹೇಳಿದ್ದಾರೆ. ಸೊ ಈ ಥರ ಈ ಒಂದು ಭಾರತೀಯ ಏರ್ಟೆಲ್ ಅವರು ರೈಟ್ ಇಶ್ಯೂ ಮೂಲಕ 21,000 ಕೋಟಿ ರೂಪಾಯಿಗಳನ್ನು ಅವರು ಕಲೆಕ್ಟ್ ಮಾಡ್ಕೊತಿದ್ದಾರೆ. ಯಾರೆಲ್ಲ ಈ ಒಂದು ಭಾರತೀಯ ಏರ್ಟೆಲ್ನ ಲಾಂಗ್ ಟರ್ಮ್ಗೆ ಇರಬೇಕಂತ ಮಾಡ್ಕೊಂಡಿದ್ದಾರೆ ಅಂತಂದರೆ ನೀವು ಈ ಒಂದು ಭಾರತೀಯ ಏರ್ಟೆಲ್ ರೈಟ್ ಇಶ್ಯೂಸಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಸೊ ನಿಮಗೂ ಕೂಡ ಬೆನಿಫಿಟ್ ಆಗುತ್ತೆ, ಕಂಪ್ನಿಗೂ ಕೂಡ ಬೆನಿಫಿಟ್ ಆಗುತ್ತೆ. ಕೊನೆಯದಾಗಿ ವೀಕ್ಷಕರೇ, ಇವತ್ತಿಂದ ಸೆಪ್ಟೆಂಬರ್ 1 ಎಮಿ ಆರ್ಗ್ಯಾನಿಕ್ಸ್ ಮತ್ತು ವಿಜಯ ಡಯಾಗ್ನೋಸ್ಟಿಕ್ ಅಂತಕ್ಕಂಥ ಎರಡು ಕಂಪ್ನಿಗಳದ್ದು IPO ಸಬ್ಸ್ಕ್ರಿಪ್ಷನ್ ಇವತ್ತಿಂದ ಸ್ಟಾರ್ಟ್ ಆಗಿದೆ. ನೀವೇನಾದರೂ ಈ ಒಂದು ವಿಡಿಯೋನ ನೋಡಿಲ್ಲ ಅಂತಂದರೆ ನೋಡಿ, ನಿಮಗೆ ಸರಿ ಹೊಂದಕ್ಕಂಥ ಬಿಸ್ನೆಸ್ಸಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡೋಗಿದ್ರೆ ಮಾಡ್ಬೋದು. ಈ ಒಂದು IPO ನೀವು ಅಪ್ಲೈ ಮಾಡೋಗಿತ್ತಂದ್ರೂ ಕೂಡ ನೀವು ವಿಡಿಯೋನ ನೋಡಿ ನಿಮ್ಮ ಒಂದು ಡಿಸಿಷನ್ನ ನೀವು ತೊಗೊಳ್ಬೋದು. ಸೊ ಇದಾಗಿತ್ತು ವೀಕ್ಷಕರೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ. ಈ ಒಂದು ವಾರದಲ್ಲಿ ಆಗಿರ್ತಕ್ಕಂಥ ಕೆಲವೊಂದು ಕಾರ್ಪೊರೇಟೇಷನ್ಗಳನ್ನು ಡೀಟೇಲ್ ಆಗಿ ಹೇಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದ್ದೀನಿ. ನೀವೇನಾದರೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ. ನಿಮಗೆ ನಮ್ಮಿಂದ ಕನ್ನಡದಲ್ಲಿ ಸ್ಟಾಕ್ ಮಾರ್ಕೆಟ್ನ ಕಲಿಯೋ ಆಸಕ್ತಿ ಇದ್ದರೆ ವಿಡಿಯೋ ಕೆಳಗಡೆ ಕಾಣ್ತಕ್ಕಂಥ ಲಿಂಕ್ನ ಉಪಯೋಗಿಸಿ ನೀವು ಅಪ್ಸ್ಟಾಕ್ ಅಥವಾ ಜೀರೋದ ಅಥವಾ ಏಂಜಲ್ ಬ್ರೋಕಿಂಗಲ್ಲಿ ಅಕೌಂಟ್ ಓಪನ್ ಮಾಡೋ ಮೂಲಕ ನಮ್ಮ ಒಂದು ವಾಟ್ಸಪ್ ಗ್ರೂಪ್ಗೆ ನೀವು ಜಾಯ್ನ್ ಆಗ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.